ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಈ ಶಾಲೆಗಳಲ್ಲಿ ಸಮವಸ್ತ್ರದ ಬಗ್ಗೆ ಸಿಜೆ ಅವರ ನೇತೃತ್ವದಲ್ಲಿ 3 ಸದಸ್ಯ ಪೀಠಕ್ಕೆ ಈಗಾಗಲೇ ವರ್ಗಾವಣೆ ಆಗಿದೆ। ಇವತ್ತು 2 ವರೆಗೆ ಅದನ್ನ ಹಿಯರಿಂಗ್ ಅನ್ನು ಪ್ರಾರಂಭ ಮಾಡ್ತಾರೆ। ನಾನು ಕೇಳಿಕೊಳ್ಳೋದು ಇಷ್ಟೇ, ಶಾಲೆಗಳನ್ನು ರಜೆ ಮಾಡಿದೆವು ಯಾಕಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ಏನು ತೊಂದರೆ ಆಗಬಾರದು ಅನ್ನುವಂತ ಕಾರಣದಿಂದ ಮಾಡಿದೆವು। ಹೀಗಾಗಿ ಹೊರಗಡೆ ಅವರು ಪ್ರಚೋದನೆ ಮಾಡದಂತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಂತೆ ನೋಡಿಕೊಳ್ಳುವಂತದ್ದು ಎಲ್ಲ ಸಂಘಟನೆಗಳ ಒಂದು ಕರ್ತವ್ಯವಾಗಿದೆ। ಕೋರ್ಟಿಗಾಗಿ ನಾವೆಲ್ಲರೂ ಸೇರಿ ಕಾಯೋಣ। When court is seized of the matter, ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಗೌರವ ಕೊಡಬೇಕಾಗುತ್ತದೆ ಮತ್ತು ಒಂದು ಶಾಂತಿಯುತವಾದ ವಾತಾವರಣ ನೆಲೆಸಿದರೆ ಇದಕ್ಕೆ ಕೋರ್ಟ್ನಲ್ಲೂ ಕೂಡ ಪರಿಹಾರ ಸಿಗಕ್ಕೆ ಸಾಧ್ಯ ಇದೆ। ಹೀಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಈ ವಿಷಯದಲ್ಲಿ ಯಾರು ಏನೇನು ಹೇಳಿಕೆ ಕೊಡಬೇಕು ಕೊಟ್ಟಾಗಿದೆ, ಇನ್ನು ಮುಂದೆ ಅವೆಲ್ಲವನ್ನೂ ನಿಲ್ಲಿಸಿ ಕೋರ್ಟಿನ ತೀರ್ಪಿಗಾಗಿ ಕಾಯೋಣ। ಯಾವುದೇ ರೀತಿಯ ಶಾಂತಿ ಕದಡುವಂಥ ಯಾವುದೇ ವಿಚಾರವನ್ನು ಮಾತಾಡದೆ ನಮ್ಮಷ್ಟಕ್ಕೆ ನಾವೇ ನಿಯಂತ್ರಣ ಹಾಕಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ವಿಚಾರ ಮತ್ತು ಮನವಿ। ಎರಡನೇದಾಗಿ ಇವತ್ತು ಸಾಯಂಕಾಲ ಎಜುಕೇಷನ್ನ ಇಲಾಖೆಯ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ಕರೀತಾ ಇದ್ದೇನೆ। ಅದಕ್ಕೆ ನಮ್ಮ ಗೃಹ ಸಚಿವರನ್ನು ಕೂಡ ಆಹ್ವಾನ ಮಾಡಿದ್ದೇನೆ। ಸಮಗ್ರವಾಗಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಮೊದಲಿನ ಥರ ಒಂದು ಸೌಹಾರ್ದತೆ, ಶಿಸ್ತು ಮತ್ತು ಶಾಂತಿ ಇದು ಮೂಡಿಸೋದಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನಗಳಾಗಬೇಕು ಅದರ ಬಗ್ಗೆ ಕೆಲವು ಕ್ರಮಗಳನ್ನು ನಾವು ತೆಗೆದುಕೊಳ್ಳೋಣ। ನೋಡೋಣ, ಇವತ್ತು ಸಾಯಂಕಾಲ ತೀರ್ಮಾನ ಆಗುತ್ತೆ। ನಾನು ಹೇಳ ಒಂದು ನೋಡಿ, 2 ಕಡೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಯಾವುದೂ ರಿಯಾಕ್ಷನ್ ಮಾಡಲ್ಲ। ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಆಗಿದ್ದಾಯ್ತು ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ। ಇದರಿಂದ ಏನೂ ಲಾಭ ಆಗೋದಿಲ್ಲ। ನಾವು ಜವಾಬ್ದಾರಿತವಾಗಿರುವಂಥವ್ರು, ನಾವು ಇಂಥ ಮಕ್ಕಳ ವಿಚಾರದಲ್ಲಿ ಸಂವೇದನಾಶೀಲವಾಗಿರಬೇಕು, ಸೂಕ್ಷ್ಮತೆಯಿಂದಿರಬೇಕು ಮತ್ತು ಕೋರ್ಟ್ ತನ್ನ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡ್ತಾರೆ। ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ।